ನಮಸ್ಕಾರ. ಮುಖ್ಯಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ಬೆಂಗಳೂರಿನ ಒಬ್ಬ ಬಹಳ ಸುಪ್ರಸಿದ್ಧವಾದಂಥ ಹನುಮಂತ ದೇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರ ಹೆಸರು ಕೇಳಿದ ಕೂಡಲೇ ಮಜಾ ಅನ್ನಿಸ್ತದೆ, ಏನು ಪೈದು ಹಿಂಗೆ ಹೆಸರು ಇದು ಅಂತ. ಮಿಂಟೋ ಆಂಜನೇಯ ಅಂತಾರೆ, ಮಿಂಟೋ ಕಣ್ಣಾಸ್ಪತ್ರೆ ಆಂಜನೇಯ ಅಂತಾರೆ. ಏನಿದು ಮಿಂಟೋ ಮತ್ತು ಇದು ಕಣ್ಣಾಸ್ಪತ್ರೆ, ಬಹಳ ವಿಶೇಷ ಅನ್ನಿಸ್ತದೆ. ಇದು ಮಿಂಟೋ ಕಣ್ಣಾಸ್ಪತ್ರೆಯ ಎದುರಿಗೆ ಇರುವಂಥ ಒಂದು ಹನುಮಂತ ದೇವರು, ಹೀಗಾಗಿ ಅದೇ ಹೆಸರಿನಿಂದ ಇವರನ್ನು ಕರೀತಾರೆ. ಬಹಳ ಜಾಗೃತವಾದಂಥ ದೇವರು, ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದು ಅನ್ನಲಿಕ್ಕೆ ಸಾಕಷ್ಟು ಕುರುಹುಗಳು ಈ ಮೂರ್ತಿಯೊಳಗೆ ನಮಗೆ ಸಿಗ್ತವೆ. ಮೊದಲು ಈ ಮೂರ್ತಿ ಒಂದು ಸುಮಾರು ವರ್ಷಗಳ ಹಿಂದೆ ಒಂದು ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ, ವಿಕ್ಟೋರಿಯಾ ಆಸ್ಪತ್ರೆಯ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಫೌಂಡೇಶನ್ ತೆಗೆಯುವಾಗ ಅದರಲ್ಲಿ ಸಿಕ್ಕಂಥ ಮೂರ್ತಿಯಂತೆ ಆ ಗುತ್ತಿಗೆದಾರರಿಗೆ, ಅವರು ಬಹಳ ಖುಷಿ ಆಯಿತಂತ ಅವರಿಗೆ. ಅವರು ಅದನ್ನು ಅದರ ಎದುರಿಗೇ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದರು. ಮಾಡಿದ ಮೇಲೆ ಅದನ್ನೆಲ್ಲ ಪಂಡಿತರು ಬಲ್ಲವರು ಗಮನಿಸಿದಾಗ ಆ ಮೂರ್ತಿಯ ವಿಶೇಷತೆ ಏನಪ್ಪ ಅಂದರೆ ಅಭಯಹಸ್ತ, ಬಾಲಕ ಗಂಟೆ, ಬಲಗೈಯಿಂದ ಅಭಯಹಸ್ತ, ಎಡಗೈಯಲ್ಲಿ ಗಧೆ ಮತ್ತು ಬಾಲದ ಗಂಟೆ, ಇವೆಲ್ಲ ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿದ್ದು ಅಂಥೇಳಿ ಹೇಳಲಿಕ್ಕೆ ನಮಗೆ ಸಾಕಷ್ಟು ಆಧಾರ ಇದ್ದ. ಇದು ಬಹುಶಃ ಮಣ್ಣಿನೊಳಗೆ ಹೂತೋಗಿತ್ತು ಕಾಣಿಸ್ತದೆ, ಅವರಿಗೆ ಸಿಕ್ಕಿಬಿಡ್ತದು ಪಾಯ ಹಾಕುವ. ಅವರು ಅದನ್ನು ಪ್ರತಿಷ್ಠಾಪನೆ ಮಾಡಿದರು, ಪೂಜೆ ಶುರುವಾಯಿತು. ಮುಂದೆ ಆಸ್ಪತ್ರೆ ಕಟ್ಟಡ, ಮಿಂಟೋ ಆಸ್ಪತ್ರೆಯೂ ಸುಮಾರು 100 ವರ್ಷ ಹಿಂದಿಂದ ಅಲ್ಲಿದ್ದ ವೈದ್ಯರೆಲ್ಲ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಆಮೇಲೆ ಇನ್ನೊಂದು ವಿಶೇಷ ಹೇಳ್ತಾರೆ, ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ದಾಗ ಇದಕ್ಕೊಂದು ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟರಂತೆ. ಆಮೇಲೆ ಆ ಗುತ್ತಿಗೆದಾರರಿಗೆ ಅರ್ಚಕರನ್ನು ನೇಮಿಸಬೇಕಾದಂಥ ಒಂದು ಪರಿಸ್ಥಿತಿ, ಯಾರನ್ನು ತಂದು ಇಲ್ಲಿ ಈ ಪೂಜೆಗೆ ನಾವು ಇಟ್ಕೋಬೇಕು, ಯಾರಿಗೆ ಈ ಜವಾಬ್ದಾರಿಯನ್ನು ಕೊಡಬೇಕು ಅಂತ ವಿಚಾರ ಮಾಡೋ ಹೊತ್ತಿನಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲೇ ಇದ್ದಂಥ ಒಬ್ಬ ಅರ್ಚಕರಿಗೆ, ವಿಠಲಾಚಾರ್ಯ ಅನ್ನೋ ಒಬ್ಬ ಅರ್ಚಕರಿಗೆ ಸ್ವಪ್ನದಲ್ಲಿ ಹೋಗಿ ಹೇಳಿದ್ರಂತೆ, ನೋಡು ಹಿಂಗೆ ಬೆಂಗಳೂರಿನೊಳಗೆ ಇಂಥ ಮಣ್ಣಿನೊಳಗೆ ಒಂದು ಆಂಜನೇಯ ಸ್ವಾಮಿ ಸಿಕ್ಕಾರ, ನೀನು ಹೋಗಿ ಅವರ ಪೂಜೆ ಮಾಡು ಅಂತ ಆಜ್ಞೆಯನ್ನು ಮಾಡಿದ್ರಂತೆ. ಅವ್ರು ಬಂದ್ರಂತೆ, ಏನೂ ಗೊತ್ತಿಲ್ಲದ ಪಾಪಿ ಇಲ್ಲಿ ಬಂದ್ರಂತೆ, ಬಂದು ಹೇಳಿದ್ರಂತೆ, ಇಲ್ಲ ಹಿಂಗೆ ನನಗೆ ಸ್ವಪ್ನ ಆಗ್ಯದ ಅಂತ. ಆವಾಗಿನಿಂದ ಅವರು ಇಲ್ಲಿ ಪೂಜೆ ಮಾಡಿಕೊಂಡಿದ್ದ. ಇದೊಂದು ದೊಡ್ಡ ಪವಾಡ ಅನ್ನುವಂಥ. ಆಮೇಲೆ ಇನ್ನೊಂದೇನು ವಿಶೇಷಪ್ಪ ಅಂತಂದ್ರೆ, ಕೆ ಆರ್ ಮಾರುಕಟ್ಟೆ ಇಲ್ಲಿ ಭಾಳ ಪ್ರಸಿದ್ಧವಾದಂಥದ್ದು. ಅಲ್ಲಿ ತರಕಾರಿ ವ್ಯಾಪಾರ ಜಾಸ್ತಿ ಇರ್ತದೆ, ಸಾಕಷ್ಟು ತರಕಾರಿ ವ್ಯಾಪಾರ ಆಗ್ತದೆ. ಅಲ್ಲಿ ಬರೋ ವ್ಯಾಪಾರಸ್ಥರು ನಿತ್ಯ ತಮ್ಮ ವ್ಯಾಪಾರಕ್ಕೆ ತರಕಾರಿಯನ್ನು ಖರೀದಿ ಮಾಡಿ ಪ್ರಾರಂಭ ಮಾಡೋ ಮೊದಲು ತಾವು ತೊಗೊಂಡು ಅಥವಾ ಮಾರೋ ತರಕಾರಿ ಒಳಗಿನ ಎರಡೆರಡು ಸ್ವಲ್ಪ ತರಕಾರಿಯನ್ನು ದೇವಸ್ಥಾನಕ್ಕೆ ಕೊಡ್ತಾರಂತ. ನಿತ್ಯ ಅವ್ರದ್ದೊಂಥರ ಅದೊಂದು ನೈವೇದ್ಯ ಸಮರ್ಪಣೆ ಇದ್ದಲ್ಲಿ ಅದನ್ನು ಕೊಟ್ಟು ಹೋಗ್ತಾರೆ. ಮುಂದೆ ಅಲ್ಲಿ ಬರುವಂಥ ಆಕಳುಗಳಿಗೆ ಅದನ್ನು ಕೊಡ್ತಾರಂತೆ ಅಲ್ಲಿದ್ದು. ನೋಡಿರಿ, ಇದೊಂದು ಭಾಳ ವಿಶೇಷ ಸೇವೆ. ಪಶುಗಳಿಗೆ ಏನೂ ಮಾತು ಬರದಂತಹ ಪಶುಗಳಿಗೆ ಇಂತಹ ಒಂದು ತರಕಾರಿಯನ್ನು ಕೊಟ್ಟು ಅದು ಹನುಮಂತ ದೇವರ ಅನುಗ್ರಹ ಆಗುವುದು ಅಂದರೆ ಬಹಳ ವಿಶೇಷ ಅನ್ನಿಸ್ತದೆ. ನನ್ನ ಒಂದು ಅಭಿಪ್ರಾಯದೊಳಗೆ ಯಾರು ಈ ಚಾನಲ್ ನೋಡ್ತಿರ್ತೀರಿ, ಯಾರಿಗೆ ಶಕ್ತಿ ಅದ ಅದನ್ನು ಅವ್ರು ಮಾಡಿದರೆ ಬಹಳ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ. ಇಂತಹ ಒಬ್ಬ ಮಿಂಟೋ ಆಂಜನೇಯ ಸ್ವಾಮಿಯ ಅಲ್ಲಿಯೇ ನಿಂತು ಎಲ್ಲ ಥರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಥರದ ಸಮಸ್ಯೆ ಇದ್ದರೂ ಅವರಿಗೆ ನಾವು ಶರಣಾಗಿ ಅವರನ್ನು ಬೇಡಿಕೊಂಡಾಗ ಅವರು ಪರಿಹಾರ ಕೊಡ್ತಾರೆ ಅಂತ ಹೇಳ್ತಾರೆ. ಅವರ ಕಿರು ಪರಿಚಯವನ್ನು ನಾವಿವತ್ತು ಮಾಡಿಕೊಂಡ್ವಿ. ಮತ್ತು ಮುಂದಿನ ಸಂಚಿಕೆ ಒಳಗೆ ನಾನು ಇನ್ನೊಬ್ಬ ಹನುಮಂತ ದೇವರ ಲಘು ಪರಿಚಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜಯ ಶ್ರೀರಾಮ್.